ಮಾಡಿ ಆರನೇ ವರ್ಷ ಇವತ್ತು ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಪ್ರಧಾನಮಂತ್ರಿಯಾಗಿರುವಾಗ ಅವರ ಆಡಳಿತದ ಅವಧಿಯಲ್ಲಿ ದೇಶದ ಆರ್ಥಿಕ ಬೆಳವಣಿಗೆ ನಡುವೆ 8.9% ಒಂದು ವರ್ಷಕ್ಕೆ ಬೆಳವಣಿಗೆ ಆಗ್ತಾ ಇತ್ತು. ಕೆಳಮಟ್ಟಕ್ಕೆ ಹೋಗಿ ಅವರೇ ಕೊಟ್ಟಿರ್ತಕ್ಕಂಥ ದಾರಿ ಕೊಟ್ಟೆ ಅಂದ್ಬಿಟ್ಟು ಹಿಂಗ್ ಮಾಡಿದ್ರೆ 5% ಅಂತ ಹೇಳ್ತಾರೆ. ಇಷ್ಟೊಂದು ಜಿಡಿಪಿ ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗಿದ್ದದ್ದು ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಎಂದೂ ಕೂಡ ಆಗಿರಲಿಲ್ಲ. ಅದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಆರ್ಥಿಕ ಪರಿಸ್ಥಿತಿ ಅಸ್ತವ್ಯಸ್ತ ಆಗಿದೆ. ನಿರುದ್ಯೋಗ 45 ವರ್ಷಗಳಲ್ಲಿ ಇಷ್ಟೊಂದು ಬೆಳವಣಿಗೆ ಆಗಿರಲಿಲ್ಲ. ಇವತ್ತು ನಿರುದ್ಯೋಗ ಕೇಂದ್ರ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಪ್ರಕಾರ